ಆತ್ಮೀಯ ಗೆಳೆಯರಿಗೆ ಇಂದಿನ ಕಥೆಗೆ ಸ್ವಾಗತ. ಒಬ್ಬ ರಾಜನಿಗೆ ಒಂದು ವಿಚಿತ್ರ ಕಾಯಿಲೆ ಆವರಿಸಿತು. ಅವನು ಹಗಲಲ್ಲಿ ರಾಜನಾಗಿರ್ತಾ ಇದ್ರೆ ರಾತ್ರಿಯಾದಂತೆ ಭಿಕ್ಷುಕನಂತೆ ವರ್ತಿಸುತ್ತಿದ್ದ. ಇದಕ್ಕೆಲ್ಲ ಕಾರಣ ಅವನ ಬಾಲ್ಯದಲ್ಲಿ ನಡೆದಂತಹ ಒಂದು ಘಟನೆಯಿಂದಾಗಿ. ಸುಮಾರು 20 ವರ್ಷಗಳ ಹಿಂದೆ ಒಬ್ಬ ರಾಜ ತನ್ನ ಸಿಡುಕು ಸ್ವಭಾವದ ಕಾರಣ ಅವನ ರಾಜ್ಯದ ಜನರೆಲ್ಲ ಬಹಳ ಅಂಜಿಕೆಯಿಂದ ಜೀವನ ನಡೆಸುತ್ತಿದ್ದರು. ಆದರೆ ಅವನ ಮಗ ಮಾತ್ರ ಬಹಳ ತುಂಟನಾಗಿದ್ದ. ಯಾರ ಮಾತನ್ನೂ ಕೇಳದೆ, ಹಿರಿಯರಿಗೆ ಗೌರವ ಕೊಡದೆ ಕೆಲವೊಮ್ಮೆ ರಕ್ಕಸರ ರೀತಿ ಆಡುತ್ತಿದ್ದ. ಒಂದು ದಿನ ಹೀಗೆಯೇ ಮಗನ ಈ ತರಹದ ಕೀಟಲೆಗೆ ಬೇಸತ್ತ ರಾಜ, ಇವನು ಗಾಢ ನಿದ್ರೆಯಲ್ಲಿರುವಾಗ ಪಕ್ಕದ ರಾಜ್ಯದ ಒಂದು ಕಾಡಲ್ಲಿ ಬಿಟ್ಟು ಬನ್ನಿ ಎಂದು ಆದೇಶ ಮಾಡಿದ. ಮಂತ್ರಿಗಳು ರಾಜನಿಗೆ, ಮಹಾರಾಜ, ಕುಮಾರನು ಇನ್ನು ಚಿಕ್ಕ ಬಾಲಕ, ಅವನಿಗೆ ಇಂತಹ ಶಿಕ್ಷೆ ಉಚಿತವಲ್ಲ ಎಂದು ಎಷ್ಟೇ ಹೇಳಿದರೂ ರಾಜ ತನ್ನ ನಿರ್ಧಾರವನ್ನು ಬದಲಿಸಲಿಲ್ಲ. ಅದೇ ದಿನ ರಾತ್ರಿ ಸೈನಿಕರು 8 ವರ್ಷದ ಕುಮಾರನನ್ನು ಎತ್ತಿಕೊಂಡು ಹೋಗಿ ಪಕ್ಕದ ರಾಜ್ಯದ ಒಂದು ಕಾಡಲ್ಲಿ ಬಿಟ್ಟು ಬಂದರು. ಒಂದೇ ದಿನದಲ್ಲಿ ರಾಜಕುಮಾರನ ಪೂರ್ತಿ ಜೀವನ ಬದಲಾಗಿ ಹೋಯಿತು. ಅರಮನೆಯ ಸುಪ್ಪತ್ತಿಗೆಯಲ್ಲಿ ಆಡಿ ಬೆಳೆದಿದ್ದ ಮಗು ಈಗ ಬೀದಿ ಬೀದಿಗಳಲ್ಲಿ ಭಿಕ್ಷುಕನಂತೆ ಅಲೆದಾಡುತ್ತಿದ್ದ. ಯಾರಾದರೂ ತಿನ್ನಲು ಕೊಟ್ಟರೆ ಊಟ ಮಾಡುತ್ತಿದ್ದ, ಇಲ್ಲ ಎಂದರೆ ಉಪವಾಸ ಮಲಗುತ್ತಿದ್ದ. ಹೀಗೆಯೇ ಸ್ವಲ್ಪ ದಿನಗಳು ಕಳೆದಂತೆ ರಾಜನ ಕೋಪವು ತಣ್ಣಗಾಯಿತು. ಮಗನನ್ನು ಹುಡುಕಿಕೊಂಡು ಬರಲು ಸೈನಿಕರಿಗೆ ಕಳುಹಿಸಿದ. ಆದರೆ ರಾಜಕುಮಾರ ಬೀದಿ ಬೀದಿ ಅಲೆಯುತ್ತಾ ಎಲ್ಲೋ ದೂರದ ನಗರಕ್ಕೆ ಹೊರಟು ಹೋಗಿದ್ದ. ಸಮಯದ ಹೊಡೆತ ಜೊತೆಗೆ ಜನರ ತಿರಸ್ಕಾರದಿಂದ ರಾಜಕುಮಾರ ತನ್ನ ಬಾಲ್ಯವನ್ನ, ತನ್ನ ಗುರುತನ್ನೇ ಮರೆತು ಸಂಪೂರ್ಣವಾಗಿ ಭಿಕ್ಷುಕನೇ ಆಗಿ ಹೋಗಿದ್ದ. ಕಾಲಚಕ್ರ ತಿರುಗಿ 8 ವರ್ಷದ ಮಗು ಈಗ 28 ವರ್ಷದ ಯುವಕನಾಗಿದ್ದ. ಹೀಗೆಯೇ ಅಲಿಯುತ್ತಾ ಕೆಲವು ಗ್ರಾಮಗಳು, ಕೆಲವು ನಗರಗಳನ್ನು ದಾಟಿ ಒಂದು ದಿನ ಭಿಕ್ಷುಕ ತಮ್ಮದೇ ಮಹಲಿನ ಕಡೆಯಿಂದ ಭಿಕ್ಷೆ ಬೇಡುತ್ತಾ ಹೊರಟಿದ್ದ. ಅದೇ ಸಮಯ ಆಕಸ್ಮಿಕವಾಗಿ ವೃದ್ಧನಾಗಿದ್ದ ಮಹಾರಾಜ ಅರಮನೆಯ ಕಿಟಕಿಯಿಂದ ನೋಡುತ್ತಾರೆ. ಅದೇ ಮುಖ, ಅದೇ ಕಣ್ಣು. ರಾಜ ತನ್ನ ಮಗನನ್ನು ಒಂದೇ ನೋಟದಲ್ಲಿ ಕಂಡುಹಿಡಿದರು. ಮಹಾರಾಜ ತಕ್ಷಣವೇ ಆದೇಶ ಮಾಡುತ್ತಾರೆ, ಸೈನಿಕರೇ, ಆ ಭಿಕ್ಷುಕನನ್ನು ಹಿಡಿದು ಬೇಗನೆ ಮಹಲಿಗೆ ಕರೆತನ್ನಿ. ಮಹಾರಾಜನ ಈ ಮಾತನ್ನು ಕೇಳಿದ ಮಂತ್ರಿ ಆಶ್ಚರ್ಯದಿಂದ ಕೇಳುತ್ತಾನೆ, ಮಹಾರಾಜ, ನಿಮಗೆ ಆ ಭಿಕ್ಷುಕನಿಂದ ಎಂತಹ ಕೆಲಸ? ರಾಜ ಹೇಳುತ್ತಾನೆ, ಮಂತ್ರಿಗಳೇ, ಆ ಭಿಕ್ಷುಕ ಏನಿದ್ದಾನಲ್ಲ, ಅವನು ನನ್ನ ಮಗ, ಈ ರಾಜ್ಯದ ರಾಜಕುಮಾರ, ನನ್ನ ಉತ್ತರಾಧಿಕಾರಿ. ನಾನು ಎಲ್ಲೆಲ್ಲೂ ಹುಡುಕಾಡಿದೆ, ಆದರೆ ಅದೃಷ್ಟವಶ ತಾನಾಗಿಯೇ ಮರಳಿ ಬಂದಿದ್ದಾನೆ. ರಾಜನ ಆದೇಶ ಪಡೆದ ಸೈನಿಕರು ಭಿಕ್ಷುಕನ ಹಿಂದೆ ಓಡಿದರು. ಭಿಕ್ಷುಕ ತನ್ನ ಹಿಂದೆ ಸೈನಿಕರು ಅಟ್ಟಿಸಿಕೊಂಡು ಬರುವುದನ್ನು ಗಮನಿಸಿ, ಮಹಲಿನ ಅಕ್ಕಪಕ್ಕ ಭಿಕ್ಷೆ ಬೇಡುವುದು ಅಪರಾಧವೇ ಇರಬಹುದು, ಅದಕ್ಕೆ ನನ್ನ ಹಿಡಿಯಲು ಸೈನಿಕರು ಬರುತ್ತಿದ್ದಾರೆ ಅಂತ ಅಂದುಕೊಂಡು ಭಯದಲ್ಲಿ ಅಲ್ಲಿಂದ ಓಡಿ ಹೋಗಿ ಮಾರುಕಟ್ಟೆಯ ಜನರ ಗುಂಪಲ್ಲಿ ಸೇರಿಕೊಂಡು ಸೈನಿಕರ ಕಣ್ಣಿಂದ ತಪ್ಪಿಸಿಕೊಂಡ. ಸೈನಿಕರು ಬರೀಗೈಯಲ್ಲಿ ಮಹಲಿಗೆ ತಲುಪಿ ರಾಜನಿಗೆ ಹೇಳುತ್ತಾರೆ, ಮಹಾರಾಜ, ಆ ಭಿಕ್ಷುಕ ನಮ್ಮ ಕೈಗೆ ಸಿಗಲಿಲ್ಲ, ನಮ್ಮನ್ನು ನೋಡುತ್ತಿದ್ದಂತೆಯೇ ಓಡಿ ಹೋಗಿ ಮಾರುಕಟ್ಟೆಯ ಜನರ ಗುಂಪಲ್ಲಿ ಸೇರಿಕೊಂಡ. ಮಹಾಮಂತ್ರಿ ಸೈನಿಕರ ಮಾತನ್ನು ಧ್ಯಾನದಿಂದ ಕೇಳಿ ಪರಿಸ್ಥಿತಿಯನ್ನು ಗಂಭೀರವಾಗಿ ಪರಿಗಣಿಸಿ ಮಹಾರಾಜನಿಗೆ ಹೇಳುತ್ತಾನೆ, ಮಹಾರಾಜ, ಚಿಂತೆ ಮಾಡಬೇಡಿ, ನಾವು ಹೇಗಾದರೂ ಮಾಡಿ ಕುಮಾರನನ್ನು ಹುಡುಕುತ್ತೇವೆ. ಆದರೆ ನಾವು ನಿಮ್ಮ ಕುಮಾರನನ್ನು ಅರಮನೆಗೆ ಕರೆದುಕೊಂಡು ಬಂದಾಗ ನೀವು ತಕ್ಷಣವೇ ಕುಮಾರನಿಗೆ, ನೀವು ಅವನ ತಂದೆ, ಈ ರಾಜ್ಯದ ರಾಜಕುಮಾರ ಅಂತ ಹೇಳಬಾರದು. ಮಹಾರಾಜ, ಯಾಕೆಂದರೆ ಈ ವಿಷಯ ಬಹಳ ಗಂಭೀರವಾಗಿದೆ. ಯಾರಿಗೊತ್ತು, ರಾಜಕುಮಾರ ಇಷ್ಟು ದೊಡ್ಡ ವಿಷಯವನ್ನ ಅವನ ಮಸ್ತಿಷ್ಕದಲ್ಲಿ ಹೋರಲಾಗದೆ ಭಯಭೀತನಾಗಬಹುದು, ಹುಚ್ಚನಂತಾಡಬಹುದು, ಇಲ್ಲವೇ ಎಂತಹದೋ ಅಪಾಯ ಇರಬಹುದು ಎಂದು ಯೋಚಿಸಬಹುದು. ಮಹಾರಾಜ, ಈ ಸತ್ಯವು ಸದ್ಯಕ್ಕೆ ನಮ್ಮ ನಿಮ್ಮಲ್ಲೇ ಇರಲಿ. ನಂತರ ಮಹಾಮಂತ್ರಿಯು ಸೈನಿಕರನ್ನು ಕರೆದು ಹೇಳಿದ, ಸೈನಿಕರೇ, ಹೇಗಾದರೂ ಆ ಭಿಕ್ಷುಕನನ್ನು ಹುಡುಕಿ ಅವನಿಗೆ ಹೇಳಿ, ಈ ರಾಜ್ಯದಲ್ಲಿ ಭಿಕ್ಷೆ ಬೇಡುವಂತಿಲ್ಲ,
ಪ್ರತಿಯೊಬ್ಬರೂ ಒಂದಿಲ್ಲ ಒಂದು ಕೆಲಸ ಮಾಡಬೇಕು. ಅವನಿಗೆ ಹೇಳಿ ಅರಮನೆಯಲ್ಲಿ ಕಸ ಗುಡಿಸೋ ಕೆಲಸ ಮಾಡುವಂತ. ಸೈನಿಕರು ಭಿಕ್ಷುಕನನ್ನು ಹುಡುಕಿಕೊಂಡು ಹೋದಾಗ ಅವನು ಅದೇ ಮಾರುಕಟ್ಟೆಯಲ್ಲಿ ಭಿಕ್ಷೆ ಬೇಡುತ್ತಿರುವಾಗ ಸೈನಿಕರು ಹೇಳುತ್ತಾರೆ, ಏ ಹುಡುಗ, ನೀನು ಇಲ್ಲಿ ಭಿಕ್ಷೆ ಬೇಡುವ ಹಾಗಿಲ್ಲ, ನೀನು ಏನಾದರೊಂದು ಕೆಲಸ ಮಾಡಬೇಕು. ಅದಕ್ಕೆ ಅವನು ಹೇಳುತ್ತಾನೆ, ನನಗೆ ಏನೂ ಬರುವುದಿಲ್ಲ, ಅದಕ್ಕಾಗಿಯೇ ನನಗೆ ಯಾರೂ ಕೆಲಸ ಕೊಡುವುದಿಲ್ಲ. ಸೈನಿಕರು, ಅರಮನೆಯಲ್ಲಿ ಕಸ ಗುಡಿಸೋ ಕೆಲಸ ಖಾಲಿ ಇದೆ, ಬೇಕಿದ್ರೆ ಆ ಕೆಲಸ ಮಾಡಬಹುದು, ಆಗಲ್ಲ ಅಂದ್ರೆ ನಿನ್ನ ಸೆರೆ ಹಿಡಿಯಲಾಗುತ್ತೆ. ಆಗ ಹುಡುಗ ಅರಮನೆಯಲ್ಲಿ ಕಸ ಗುಡಿಸೋ ಕೆಲಸಕ್ಕೆ ಸೇರಿಕೊಂಡ. ಹೀಗೆ ಒಂದು ತಿಂಗಳು ಕಸ ಗುಡಿಸೋ ಕೆಲಸ ಮಾಡಿದ ನಂತರ ಅವನಿಗೆ ತೋಟದ ಮಾಲಿ ಕೆಲಸ ಸಿಕ್ಕಿತು. ದುಡಿದು ತಿನ್ನೋ ಹಾಗಾಗಿದ್ದರಿಂದ ಅವನಿಗೆ ನಿಧಾನವಾಗಿ ತನ್ನ ಮೇಲೆ ನಂಬಿಕೆ ಹೆಚ್ಚಾಗುತ್ತಿತ್ತು, ತನ್ನ ಮೇಲೆ ತನಗೆ ಗೌರವ ಹೆಚ್ಚಾಗುತ್ತಿತ್ತು. ತಾನು ಅರಮನೆಯಲ್ಲಿ ಮಾಲಿ ಕೆಲಸ ಮಾಡುತ್ತಿದ್ದೇನೆ ಅಂತ ಅವನಿಗೆ ಆತ್ಮತೃಪ್ತಿಯಾಗುತ್ತಿತ್ತು. ಹೀಗೆ ಸ್ವಲ್ಪ ದಿನಗಳಾದ ನಂತರ ಅವನಿಗೆ ಅರಮನೆಯ ದ್ವಾರಪಾಲಕನಾಗಿ ನೇಮಿಸಲಾಯಿತು. ಮಹಾರಾಜ ಹೋಗಿ ಬರುವಾಗ ಅವನನ್ನು ನೋಡಿ ನಗುತ್ತಾ ಯೋಗಕ್ಷೇಮ ವಿಚಾರಿಸುತ್ತಾ ಇದ್ರು. ಹುಡುಗನಿಗೂ ಬಹಳ ಸಂತೋಷವಾಗುತ್ತಿತ್ತು. 3 ತಿಂಗಳಾದ ನಂತರ ಅವನಿಗೆ ಕೋಶಾಧಿಕಾರಿ ಮಾಡಲಾಯಿತು. ಈಗ ಅವನಿಗೆ ತನ್ನದೇ ದೃಷ್ಟಿಯಲ್ಲಿ ಗೌರವ ಹೆಚ್ಚಾಗುತ್ತಿತ್ತು, ಅವನ ಮೇಲೆಯೇ ವಿಶ್ವಾಸ ಹೆಚ್ಚಾಗುತ್ತಿತ್ತು. ನನ್ನಲ್ಲಿ ಏನೋ ಒಂದು ಯೋಗ್ಯತೆ ಇದೆ, ಅದಕ್ಕಾಗಿಯೇ ಇಷ್ಟೊಂದು ಜವಾಬ್ದಾರಿಯ ಕೆಲಸ ಕೊಟ್ಟಿದ್ದಾರೆ ಅಂತ ಹೆಮ್ಮೆ ಪಟ್ಟ. ಸ್ವಲ್ಪ ದಿನಗಳ ನಂತರ ಅವನಿಗೆ ಮಂತ್ರಿಮಂಡಲದಲ್ಲೂ ಸೇರಿಸಲಾಯಿತು. ಅವನು ರಾಜನ ಸಲಹೆಗಾರರಲ್ಲೂ ಒಬ್ಬನಾದ. ಒಂದೊಂದು ಸಾರಿ ರಾಜ ಅವನನ್ನ ಮೆಚ್ಚಿ ಅವನ ಬೆನ್ನು ಕೂಡ ತಟ್ಟುತ್ತಿದ್ದರು. ಭೇಷ್, ತುಂಬಾ ಚೆನ್ನಾಗಿ ಕೆಲಸ ಮಾಡುತ್ತಿದ್ದೀಯ, ಹೀಗೆಯೇ ಕೆಲಸ ಮಾಡು ಅಂತ ಹೊಗಳುತ್ತಿದ್ದರು. ಈಗಂತೂ ಹುಡುಗನಿಗೆ ತನ್ನ ಅದೃಷ್ಟವನ್ನ ನಂಬಲಿಕ್ಕೆ ಆಗುತ್ತಿರಲಿಲ್ಲ. ಒಂದು ದಿನ ಮಹಾಮಂತ್ರಿಯು ರಾಜನಿಗೆ ರಾಜಸಭೆಯಲ್ಲಿ ಹೇಳುತ್ತಾರೆ, ಮಹಾರಾಜ, ನನಗೆ ವಯಸ್ಸಾಗುತ್ತಾ ಬರುತ್ತಿದೆ, ಅದಕ್ಕೆ ನಾನು ನನ್ನ ಮಂತ್ರಿ ಪದವಿಯಿಂದ ನಿವೃತ್ತಿ ಆಗಬೇಕೆಂದಿದ್ದೇನೆ, ಅದಕ್ಕಾಗಿಯೇ ನನ್ನ ಸ್ಥಾನದಲ್ಲಿ ಯಾರಾದರೂ ಯೋಗ್ಯರು ಯುವ ಅಭ್ಯರ್ಥಿಯನ್ನ ಮಂತ್ರಿಯನ್ನಾಗಿ ನೇಮಿಸಲು ಶಿಫಾರಸು ಮಾಡುತ್ತೇನೆ. ಮಹಾರಾಜ ಮಂತ್ರಿಗಳ ಮಾತನ್ನು ಒಪ್ಪಿಕೊಂಡು ಸಭೆಯಲ್ಲಿ ಚರ್ಚಿಸಲಾಯಿತು. ಸಭೆಯಲ್ಲಿ ಉಪಸ್ಥಿತರಿದ್ದ ಎಲ್ಲರ ಒಮ್ಮತದ ಮೇರೆಗೆ ಭಿಕ್ಷುಕ ಹುಡುಗನನ್ನೇ ಮಂತ್ರಿ ಪದವಿಗೆ ಆಯ್ಕೆ ಮಾಡಲಾಯಿತು. ಅವನಿಗೆ ನಂಬಿಕೆಯೇ ಬರಲಿಲ್ಲ. ಎಲ್ಲಿಯ ಒಬ್ಬ ಬೀದಿ ಬೀದಿ ಅಲೆಯುತ್ತಾ ಭಿಕ್ಷೆ ಬೇಡಿಕೊಂಡಿದ್ದವನಿಗೆ ಇಂತಹ ದೊಡ್ಡ ಪದವಿ? ನನ್ನ ಅದೃಷ್ಟ ಇಷ್ಟೊಂದು ಬದಲಾಗಲು ಹೇಗೆ ಸಾಧ್ಯ? ನನ್ನಲ್ಲಿ ಅಂತಹ ಯಾವ ಗುಣವನ್ನು ನೋಡಿದ್ರು? ಈಗ ಹುಡುಗ ಮತ್ತು ರಾಜನ ಭೇಟಿ ನಿರಂತರವಾಗಿ ಆಗುತ್ತಿತ್ತು. ಒಂದು ದಿನ ಮಹಾರಾಜ ಹುಡುಗನಿಗೆ ಹೇಳುತ್ತಾರೆ, ಈಗ ನಿನಗೆ ಒಂದು ಸತ್ಯವನ್ನು ಹೇಳುವ ಸಮಯ ಬಂದಿದೆ. ಮಹಾರಾಜನ ಕಣ್ಣುಗಳಲ್ಲಿ ನೀರು ತುಂಬಿತ್ತು. ಹುಡುಗನ ಗಲ್ಲಗಳ ಮೇಲೆ ನಯವಾಗಿ ಕೈಗಳನ್ನಿಟ್ಟು ಹೇಳುತ್ತಾರೆ, ವಾಸ್ತವದಲ್ಲಿ ನೀನು ನನ್ನ ಮಗನೇ, ಈ ರಾಜ್ಯದ ಸಿಂಹಾಸನದ ನಿಜವಾದ ವಾರಸುದಾರ. ಹುಡುಗ ಈ ಮಾತುಗಳನ್ನ ಕೇಳಿ ಸ್ತಬ್ಧನಾಗಿ ಹೋದ. ಹಾಗಿದ್ದರೆ ನನಗೆ ಮೊದಲೇ ಯಾಕೆ ಹೇಳಲಿಲ್ಲ? ಮಹಾರಾಜ ಹೇಳುತ್ತಾರೆ, ಒಂದು ವೇಳೆ 4 ವರ್ಷಗಳ ಮೊದಲೇ ಹೇಳಿಬಿಟ್ಟಿದ್ದರೆ ನಿನಗೆ ಈ ವಿಷಯ ಜೀರ್ಣಿಸಿಕೊಳ್ಳಲಾಗುತ್ತಿರಲಿಲ್ಲ, ನಿನ್ನ ಪ್ರತಿಕ್ರಿಯೆ ಬೇರೆಯದೇ ಆಗಿರುತ್ತಿತ್ತು. ಅದಕ್ಕಾಗಿಯೇ 4 ವರ್ಷಗಳು ಬೇಕಾಯಿತು. ರಾಜಕುಮಾರ ಹೇಳಿದ, ಮಹಾರಾಜ, ನೀವು ಕಣ್ಣೀರಿಡಬೇಡಿ, ನೀವು ಮಾಡಿದ್ದು ಸರಿಯೇ ಇದೆ. ಆ ಸಮಯದಲ್ಲಿ ನನಗೆ ಏನೂ ಅರ್ಥವೇ ಆಗುತ್ತಿರಲಿಲ್ಲ, ಈಗ ನೀವು ಹೇಳುತ್ತಿರುವುದನ್ನು ಕೇಳಿ ನಿಧಾನವಾಗಿ ನೆನಪು ಬರುತ್ತಿದೆ. ಅರಮನೆಯ ಕಂಬಗಳು, ಅರಮನೆಯ ಬಾಗಿಲುಗಳನ್ನು ನೋಡಿ ಮೊದಲೇ ನೋಡಿರೋ ಹಾಗೆ ಅನಿಸುತ್ತಿದೆ. ಮುಂದೆ ಅವನಿಗೆ ರಾಜನಾಗಿ ಪಟ್ಟಾಭಿಷೇಕ ಮಾಡಲಾಯಿತು. ಸಿಂಹಾಸನದ ಮೇಲೆ ಕೂತು ರಾಜನಾಗಿ ಆಳಬೇಕಾದವನಿಗೆ ಒಂದು ವಿಚಿತ್ರವಾದ ಸಮಸ್ಯೆ ಆವರಿಸಿತು. ಹಗಲಲ್ಲಿ ರಾಜ ಸಾಮಾನ್ಯವಾಗಿದ್ದರೆ ರಾತ್ರಿಯಾದಂತೆ ಒಂದು ಜೋಳಿಗೆಯಲ್ಲಿ ಉಳಿದ ಆಹಾರವನ್ನು ಕಟ್ಟಿ ತನ್ನ ದಿಂಬಿನ ಕೆಳಗೆ ಇಟ್ಟು ತನ್ನ ಎಲ್ಲಾ ಆಭರಣವನ್ನು ತನ್ನ ವಸ್ತ್ರದಲ್ಲಿ ಸುತ್ತಿಕೊಂಡು ಎದೆಗಂಟಿಸಿಕೊಂಡು ಮಲಗುತ್ತಿದ್ದ. ಒಂದು ದಿನ ಅವನ ತಂದೆ ಮಗನ ಈ ತರಹದ ಅಭ್ಯಾಸವನ್ನು ಗಮನಿಸಿದರು.
ಸ್ವಲ್ಪ ದಿನಗಳ ಕಾಲ ತಾಳ್ಮೆಯಿಂದಲೇ ನೋಡುತ್ತಾ ಇದ್ದರು. ಒಂದು ದಿನ ಅವನ ಹತ್ತಿರ ಹೋಗಿ ಹೇಳುತ್ತಾರೆ, ಕುಮಾರ, ನೀನು ಏಕಾಂತದಲ್ಲಿ ಈ ತರಹದ ವ್ಯವಹಾರ ಯಾಕೆ ಮಾಡುತ್ತಿದ್ದೀಯಾ? ನಿನಗೇನು ಕಡಿಮೆಯಾಗಿದೆ? ಊಟ ಬಟ್ಟೆಯನ್ನ ರಾತ್ರಿ ಹಿಡಿದುಕೊಂಡು ಮಲಗುತ್ತಿದ್ದೀಯಾ? ಮಗ ಹೇಳುತ್ತಾನೆ, ಅಪ್ಪಾಜಿ, ನನಗೆ ತಿಳಿಯುತ್ತಿಲ್ಲ ನನಗೇನಾಗಿದೆ ಅಂತ. ನನಗೆ ಯಾವಾಗಲೂ ಭಯ ಕಾಡುತ್ತಿದೆ. ನನಗೆ ಒಂದು ಅನುಮಾನ ಕಾಡುತ್ತಿದೆ. ಅದೇನೆಂದರೆ, ಇದೆಲ್ಲ ಯಾರೋ ಕಸಿದುಕೊಂಡು ಹೋಗಬಹುದು, ಇದೆಲ್ಲ ಕಳೆದು ಹೋಗಬಹುದು. ಯಾರಾದರೂ ಆಗುಂತುಕರು ನನ್ನನ್ನು ಒಡೆದು ಹಾಕಬಹುದು. ನನಗೆ ಪ್ರತಿ ಸಾರಿ ನನ್ನ ಮೇಲೇ ಅನುಮಾನ. ನಾನು ನಿಜವಾಗಿಯೂ ರಾಜನಾಗೋಕ್ಕೆ ಯೋಗ್ಯನೋ ಅಲ್ಲವೋ ಅಂತ. ಇದೇ ಕಾರಣಕ್ಕೆ ನಾನು ರಾತ್ರಿ ಭಿಕ್ಷುಕನಾಗ್ತೀನಿ. ರಾತ್ರಿಯಲ್ಲಿ ನಾನು ಊಟ ಬಟ್ಟೆಯನ್ನ ಎದೆಗಂಟಿಸಿಕೊಂಡು ಮಲಗಲಿಲ್ಲ ಅಂದರೆ ನನಗೆ ನಿದ್ರೆಯೇ ಬರುವುದಿಲ್ಲ. ಯುವರಾಜನ ಚೇತನ ಮನಸ್ಸಿಗೆ ತಾನು ಈಗ ರಾಜ ಅನ್ನೋದು ಗೊತ್ತಿತ್ತು. ಆದರೆ 20 ವರ್ಷಗಳ ಹಿಂದಿನ ಅವಚೇತನ ಮನಸ್ಸು ಹೇಗೆ ಸ್ವೀಕರಿಸೋದು? ಅದೇ ನೋವುಗಳು, ಅದೇ ಮನಸ್ಸಿನ ಗಾಯಗಳು ಅವನನ್ನು ಭಿಕ್ಷುಕ ಅನ್ನೋ ನೆನಪು ಪದೇ ಪದೇ ತರುತ್ತಿದ್ದವು. ಇದೇ ಮಾನಸಿಕ ಸಮಸ್ಯೆಯಿಂದ ರಾಜ ಬಳಲುತ್ತಿದ್ದ. ಮಗನ ಈ ಅವಸ್ಥೆಯನ್ನು ನೋಡಿ ವೃದ್ಧ ತಂದೆ ಒಬ್ಬ ಮಹಾತ್ಮರನ್ನು ಕರೆಸಿ ಎಲ್ಲಾ ಸಮಸ್ಯೆಯನ್ನ ವಿವರಿಸಿದರು. ಮಹಾತ್ಮರು ಹೇಳುತ್ತಾರೆ, ಮಹಾಪ್ರಭು, ಇವನ ಮೇಲೆ ಕೆಲವು ಸಂಮೋಹನದ ಪ್ರಯೋಗ ಮಾಡಬೇಕು. ಎಂದಿನಿಂದ ಇವನು ಬಹಿರಂಗವಾಗಿ ರಾಜನಾಗಿದ್ದಾನೋ ಅಂದಿನಿಂದ ಅಂತರಂಗದಲ್ಲಿರುವ ಭಿಕ್ಷುಕ ವಿಚಲಿತನಾಗಿದ್ದಾನೆ. ಅದಕ್ಕಾಗಿಯೇ ಇವನು ಭಯ ಮತ್ತು ಚಿಂತೆಯಲ್ಲಿ ಜೀವಿಸುತ್ತಿದ್ದಾನೆ. ನಮಗೆ ಅವನ ಅವಚೇತನ ಮನಸ್ಸಲ್ಲಿ ನೀನು ಒಬ್ಬ ಸಾಹಸಿ, ಒಬ್ಬ ಸಕ್ಷಮ ರಾಜ ಅನ್ನೋ ಭಾವನೆ ತುಂಬಬೇಕು. ಮಹಾತ್ಮರು ಯುವರಾಜನನ್ನ ಯೋಗ ನಿದ್ರೆಯ ಅವಸ್ಥೆಯಲ್ಲಿ ಕರೆದೊಯ್ದು ಸೂಚನೆ ಕೊಡುತ್ತಾರೆ. ನಾನು ಒಬ್ಬ ರಾಜ, ನಾನು ಶಕ್ತಿಶಾಲಿ ರಾಜ, ನಾನು ಧೈರ್ಯಶಾಲಿ ರಾಜ, ನನಗೆ ಯಾವುದೂ ಕಠಿಣವಿಲ್ಲ, ನನಗೆ ಯಾವುದರಲ್ಲೂ ಕೊರತೆ ಇಲ್ಲ, ಎಲ್ಲರೂ ನನ್ನನ್ನು ಪ್ರೀತಿಸುತ್ತಾರೆ, ಎಲ್ಲರೂ ನನ್ನನ್ನು ಗೌರವಿಸುತ್ತಾರೆ. ಹೀಗೆ ಪ್ರತಿದಿನ ರಾಜನಿಗೆ ಯೋಗ ನಿದ್ರೆಯಲ್ಲಿ ಹೇಳಿಸಿ ಮಲಗಿಸುತ್ತಿದ್ದರು. ನಿಧಾನವಾಗಿ ರಾಜನ ಅಂತರ್ಮನದಲ್ಲಿ ಶಕ್ತಿಶಾಲಿ, ಸಾಹಸಿ ಮತ್ತು ಕ್ಷಮತೆಯ ಭಾವನೆ ಬೆಳೆಯುತ್ತಾ ಬಂತು. ಭಿಕ್ಷುಕ ಅನ್ನೋ ಭಾವನೆ ಕ್ಷೀಣಿಸುತ್ತಾ ಹೋಯಿತು. ಹಳೆಯ ಭಯ ತರುವ ವಿಚಾರಗಳು, ಕನಸುಗಳು ತಂತಾನೇ ಮಾಯವಾದವು. ಸ್ವಾಮಿ ವಿವೇಕಾನಂದರು ಹೇಳುತ್ತಾರೆ, ನಿಮ್ಮ ತನು ಮತ್ತು ಮನಸ್ಸನ್ನು ದುರ್ಬಲವಾಗಿಸೋದು ಪಾಪ ಇದ್ದಂಗೆ. ಜೊತೆಗೆ ನಾನು ದುರ್ಬಲ ಅಂತ ನಂಬೋದು ಇದು ಎಲ್ಲದಕ್ಕಿಂತಲೂ ದೊಡ್ಡ ಪಾಪ. ಸ್ವಾಮಿ ಹೇಳುತ್ತಾರೆ, ಈ ಬ್ರಹ್ಮಾಂಡದ ಸಂಪೂರ್ಣ ಶಕ್ತಿ ಮೊದಲೇ ನಮ್ಮಲ್ಲಿದೆ. ಆದರೆ ನಾವೇ ನಮ್ಮ ಕಣ್ಣುಗಳನ್ನು ಮುಚ್ಚಿಕೊಂಡು ಎಷ್ಟೊಂದು ಕತ್ತಲೆ ಕವಿದಿದೆ ಅಂತ ಹೇಳುತ್ತೀವಿ. ನಾವು ಏನು ಅಂದುಕೊಂಡಿದ್ದೇವೋ ಅದನ್ನ ಮಾಡಬಹುದು. ಆದರೆ ನಮ್ಮ ಅವಚೇತನ ಮನಸ್ಸಲ್ಲಿ ಅನುಮಾನ ಎಂಬ ನಿಸ್ಸಹಾಯಕ ಭಿಕ್ಷುಕನಿದ್ದಾನೆ. ಅವನು ಆತ್ಮದಿಂದಲೂ ಪರಮಶಕ್ತಿಯಿಂದಲೂ ಬೇರೆ ಅಂತ ನಂಬಿದ್ದಾನೆ. ಅದರಿಂದಾಗಿಯೇ ಯಾವಾಗಲೂ ಶಕ್ತಿಹೀನ ಮತ್ತು ಚಿಂತೆಯಲ್ಲಿ ಮುಳುಗಿರುತ್ತಾನೆ. ಯಾವಾಗ ಚೇತನ ಮನಸ್ಸು ತನ್ನ ಶಕ್ತಿಯನ್ನು ಅರ್ಥ ಮಾಡಿಕೊಳ್ಳುತ್ತೋ ಆಗಲೇ ಅವನು ರಾಜ. ಆಗಲೇ ಉಜ್ವಲ ಭವಿಷ್ಯವನ್ನ ನೋಡುತ್ತಾನೆ, ತನ್ನ ಮೇಲೆ ವಿಶ್ವಾಸ ಇಡುತ್ತಾನೆ. ಆದರೆ ಯಾವಾಗ ಅವನ ಗಮನ ಸರಿಯಿತೋ ಅವಚೇತನ ಮನದಲ್ಲಿ ಕುಳಿತಿರೋ ಭಿಕ್ಷುಕ ಪೂರ್ತಿ ಮನಸ್ಸನ್ನ ನಿಗ್ರಹಿಸಲು ಪ್ರಾರಂಭಿಸುತ್ತಾನೆ. ನಮಗೆ ಅವಚೇತನ ಮನಸ್ಸನ್ನು ಸೋಲಿಸಬಾರದು. ಆದರೆ ಅವಚೇತನ ಮನಸ್ಸಿನವರೆಗೂ ಸರಿಯಾದ ಸಂದೇಶವನ್ನು ಕಳಿಸಬೇಕು. ಹೇಗೆ ಯೋಗ ನಿದ್ರೆ ಅಥವಾ ಧ್ಯಾನದಲ್ಲಿ ಸ್ವತಃ ಸಂಪೂರ್ಣ ಶಾಂತರಾಗಿ ನಮಗೆ ನಮ್ಮ ಜೀವನದಲ್ಲಿ ಏನೇ ಬೇಕಾಗಿರಲಿ, ಆನಂದ, ಖುಷಿ, ಹಣ, ಯಶಸ್ಸು ಏನೇ ಆಗಿರಲಿ, ಅದನ್ನ ಪದೇ ಪದೇ ಅನುಭವಿಸಬೇಕು. ಇದರಿಂದ ಅವಚೇತನ ಮನಸ್ಸಲ್ಲಿರೋ ವಿರೋಧಾಭಾಸ ಧಾರಣೆಗಳು ಕಳಚಿ ಹೋಗುತ್ತವೆ. ಹೀಗೆಯೇ ಕೆಲವೇ ದಿನಗಳಲ್ಲಿ ನಮ್ಮ ಜೀವನ ಪರಿವರ್ತನೆ ಆಗುವುದು. ಗೆಳೆಯರೇ, ಹೇಗೆ ಅನಿಸಿತು ಈ ಕತೆ? ಈ ಕಥೆಯನ್ನು ಸಂಪೂರ್ಣವಾಗಿ ಕೇಳಿದ್ದಕ್ಕೆ ಧನ್ಯವಾದಗಳು. ಇದೇ ತರಹದ ಇಂಟ್ರೆಸ್ಟಿಂಗ್ ಕಥೆಗಳಿಗಾಗಿ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಅಲ್ಲಿಯವರೆಗೂ ಧನ್ಯವಾದಗಳು.